ಶಾಲೆ ಆರಂಭ ಮಾಡಲಿಕ್ಕೂ ಮುಂಚೆ ಮಾರ್ಗಸೂಚಿಯನ್ನ ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿರುವಂಥದ್ದು ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಎಸ್ ಶರಣು ಹಂಪಿ ಈಗ ಸರ್ಕಾರ ಮಾರ್ಗಸೂಚಿಯನ್ನ ಹೊಡಿಸಿದಂತಹ ಸಂದರ್ಭದಲ್ಲಿ ಖಾಸಗಿ ಶಾಲೆಗಳಲ್ಲಿ ಆ ಮಾರ್ಗಸೂಚಿ ಪಾಲನೆ ಮಾಡುವಂಥದ್ದು ಸ್ವಲ್ಪ ಮಟ್ಟಿಗೆ ಈಸಿ ಅಂತಾನೆ ಹೇಳ್ಬೋದು ಬಟ್ ಸರ್ಕಾರಿ ಶಾಲೆಗಳಲ್ಲಿ ಸಹಜವಾಗಿ ಅದೊಂದು ರೀತಿಯಾದಂತಹ ಸವಾಲು ಯಾವ ರೀತಿಯಾಗಿ ವ್ಯವಸ್ಥೆ ಮತ್ತೆ ಸಿದ್ಧತೆ ಮಾಡ್ಕೊಳ್ತಾ ಇದೆ ಸರ್ಕಾರ ಅಂತ ಸೋಮವಾರ ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳು ಒಂಬತ್ತು ಹತ್ತು ಮತ್ತು ಪಿ ಯು ಸಿ ಮೊದಲು ಮತ್ತು ಎರಡನೇ ದ್ವಿತೀಯ ವರ್ಷದ ಕಾಲೇಜನ್ನ ತೆರಲಿಕ್ಕೆ ಭೌತಿಕವಾಗಿ ತೆರಲಿಕ್ಕೆ ಈಗಾಗಲೇ ಆದೇಶವನ್ನ ನೀಡಿದರೆ ಸಿಎಂ ಎಂ ಅವರು ಕೂಡ ಈ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ನೀಡಿದ್ದಾರೆ ಈಗ ಅದರ ಮಾರ್ಗಸೂಚಿಯನ್ನ ಸೋಮವಾರ ಆಗಸ್ಟ್ ಹದಿನಾರರಂದು ಬಿಡುಗಡೆ ಆಗಲಿದೆ ಈ ಬಿಡುಗಡೆ ಆಗುವಂಥ ಮಾರ್ಗಸೂಚಿ ಬಹಳ ಸ್ಪಷ್ಟವಾಗಿ ಕೋವಿಡ್ ತಡೆಗಟ್ಟಲಿಕ್ಕೆ ಬೇಕಾದಂಥ ಕಟ್ಟುನಿಟ್ಟ ಕ್ರಮಗಳನ್ನೆಲ್ಲವನ್ನೂ ಕೂಡ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಶಿಕ್ಷಣ ಇಲಾಖೆ ಆಯುಕ್ತ ಅನ್ಬು ಕುಮಾರ್ ಅವರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ಖಾಸಗಿ ಶಾಲೆಗಳು ಕೂಡ ಸೆಡ್ಡು ಹೊಡೆದು ತಮ್ಮದೇ ಆದಂಥ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಅದರಲ್ಲೂ ಕೂಡ ರುಪ್ಸಾ ಕರ್ನಾಟಕ ಒಕ್ಕೂಟದ ವತಿಯಲ್ಲಿರುವಂಥ ಆರು ಸಾವಿರಕ್ಕೂ ಹೆಚ್ಚು ಶಾಲೆಗಳಲ್ಲಿ ತಮ್ಮದೇ ಆದಂಥ ಮಾರ್ಗಸೂಚಿಗಳನ್ನು ನಾವು ಮಾಡ್ಕೋತೇವೆ ಸರ್ಕಾರದ ಮಾರ್ಗಸೂಚಿ ಏನು ಓಡಿಸುತ್ತಾರೆ ಅದನ್ನು ಕೂಡ ನಾವು ಪಾಲನೆ ಮಾಡ್ತೇವೆ ಜೊತೆಗೆ ನಮ್ಮದೇ ಆದಂಥ ಮಾರ್ಗಸೂಚಿಗಳನ್ನು ಕೂಡ ಪಾಲನೆ ಮಾಡ್ಕೊಂಡಿದ್ವಿ ಇದರಲ್ಲಿ ಪ್ರಮುಖವಾಗಿ ಹದಿನೈದರಿಂದ ಇಪ್ಪತ್ತು ಜನ ಮಾತ್ರ ವಿದ್ಯಾರ್ಥಿಗಳಿರಬೇಕು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಮತ್ತು ದಿನ ಬಿಟ್ಟು ದಿನ ಶಾಲೆಗಳನ್ನು ತೆರೆಯುವುದು ಅಂದರೆ ಸರ್ಕಾರದ ಮಾರ್ಗಸೂಚಿಗಳು ಬಹುತೇಕ ಏನು ಬರಲಿದೆ ಅದೇ ರೀತಿಯಾದಂಥ ಮಾರ್ಗಸೂಚಿ ಇದೆ ಅದರಲ್ಲೂ ಕೂಡ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತೇವೆ ಅಂತ ಹೇಳಿದ್ರೆ ಆದ್ರೆ ಇಲ್ಲಿ ಬಹಳ ಕಠಿಣ ಮತ್ತು ಸವಾಲಿನ ಪ್ರಶ್ನೆ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿಯಾಗಿ ಈ ಮಾರ್ಗಸೂಚಿಗಳನ್ನ ಪಾಲನೆ ಮಾಡ್ಬೇಕು ಅಂತ ಹೇಳಿ ಇದು ಕೂಡ ಸವಾಲಿನ ಪ್ರಶ್ನೆ ಆಗಿದೆ ಹಂಪಿ ನಿಮ್ಮೆಲ್ಲ ಎಲ್ಲ ಡೀಟೇಲ್ಸ್ಗಾಗಿ